ಏನದ್ ಮೂವಿ ಹೆಸರ ನನಗೆ ಗೊತ್ತಿಲ್ಲ ಸರಿಯಾಗಿ. ನಾ ಫಸ್ಟ್ ವ್ಲಾಗ್ ಅಲ್ಲಿ ಹಾಕೊಂಡಿರೋ ಡ್ರೆಸ್ ಹಾಕೊಂಡಿದ್ದೆ. ನಾನು ಅದು ತಿನ್ನಕ್ಕೆ ಬರ್ತೀನಿ. Hey guys, welcome back to our YouTube channel Crazy Sisters Teju and Diksha. ನಾ ಫಸ್ಟ್ ವ್ಲಾಗ್ ಅಲ್ಲಿ ಹಾಕೊಂಡಿರೋ ಡ್ರೆಸ್ ಹಾಕೊಂಡಿದ್ದೆ. ಅದೆಲ್ಲ ನಾವು ಕೈರುತ್ತೇನು ಫಸ್ಟ್ ವ್ಲಾಗ್ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಓಕೆ ಗಾಯ್ಸ್, ಹೋಗ್ಬಿಟ್ಟು ನೋಡಿ ಅವಳ ಡ್ರೆಸ್ನ ನೋಡ್ಬೇಕಂತ. ಸೊ ಇವಳು ಮಾತ್ರ ರೆಡಿ ಆಗಿದ್ದಾಳೆ, ನಾನು ರೆಡಿ ಆಗಿಲ್ಲ. ಏನಕ್ಕೆ ಗೊತ್ತಾ, ಇನ್ನೂ ಲೇಟಾಗಿ ರೆಡಿ ಆಗ್ತದೆ ಸೋಂಬೇಕು. ಸೊ ನೀವು ಟೈಟಲಲ್ಲಿ ನೋಡಿರ್ತೀರಾ, ಇವತ್ತು ನಾವು ಅವತಾರ್ ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಅವು ಅದಕ್ಕೆ ಅವತಾರ ಮಾಡ್ತಾಳೆ. ಸೊ ನಾವು ಏನದ್ ಮೂವಿ ಹೆಸರ ನನಗೆ ಗೊತ್ತಿಲ್ಲ ಸರಿಯಾಗಿ. ಏನೋ ವಾಟರ್ ಅಂಡರ್ ವಾಟರ್ ಅಂತ. ಅವತಾರ್ ಅವತಾರ್ ನೋಡಕ್ ಹೋಗ್ತಿದ್ವಿ, ಅದು ಕೂಡ ಇಂಗ್ಲಿಷ್ ಅಲ್ಲಿ. ಅಜ್ಜಿ ಅಜ್ಜಿನ ಕರ್ಕೊಂಡು ಇಂಗ್ಲಿಷ್ ಮೂವಿಗೆ ಹೋಗ್ತಾ ಇದ್ದೀವಿ. 3D ಇದು, ಸೊ ಮಮ್ಮಿನೂ ರೆಡಿ ಆಗಿದ್ದಾರೆ, ಅಜ್ಜಿನೂ ರೆಡಿ ಆಗಿದ್ದಾರೆ. ಸೊ ಆಟೋ ಬುಕ್ ಮಾಡೋಣ ಅಂದ್ರೆ ಒಬ್ರು ಕೂಡ ಬಂದಿಲ್ಲ ಅವಾಗಿಂದ. ಎಲ್ಲರಿಗೂ ಯಾರು ಬರ್ತಾನೆ ಇಲ್ಲ ನಡುವೆ. ಸೊ ಅದಕ್ಕೆ ಕಾಯ್ತಾ ಇದ್ವಿ, ಸರಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾ ಇದೀವಿ. ನಾನು ಇವಾಗ ರೆಡಿ ಆಗ್ಬೇಕು, ರೆಡಿ ಆಗ್ಬಿಟ್ಟು ಅಲ್ಲಿ ಹೋಗ್ತೀವಿ. ಆಮೇಲೆ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಿ, ಆಮೇಲೆ ಮೂವಿ ರಿವ್ಯೂ ಕೊಡ್ತೀವಿ. ಆಮೇಲೆ ಅಜ್ಜಿಗೆ ಹೆಂಗನ್ಸ್ತು ಮೂವಿ ನೋಡಿ ಅಂತ ಆಮೇಲೆ ರಿವ್ಯೂ ಕೊಡಿಸ್ತೀವಿ. ಮಮ್ಮಿಗೂ ಅಷ್ಟೇ, ನಾನು ಚೆನ್ನಾಗಿ ಪಾಪ್ಕಾರ್ನ್ ತಿಂತೀವಿ. ಓ, ನಾನು ಅದು ತಿನ್ನಕ್ಕೆ ಬರ್ತೀವಿ. ಆಕ್ಚುಲಿ ನಾವು ಹಿಂದಿಯಲ್ಲಿ ನೋಡೋಣ ಅನ್ಕೊಂಡ್ವಿ ಫಸ್ಟ್. ಹಿಂದಿಯಲ್ಲಿ ಬಂದ್ಬಿಟ್ಟು ಫನ್ ಸಿನಿಮಾಸ್, ಅದು ಬಂದ್ಬಿಟ್ಟು ತುಂಬಾ ದೂರ ಆಗುತ್ತೆ. ಅದಕ್ಕೆ ಗೋಪಾಲ್ ಅಂಡ್ ಸಿಗ್ನೇಚರ್ ಮಾಲ್ ಹೋಗ್ತಿರೋದು ಸಿಗ್ನೇಚರ್. ಆಕ್ಚುಲಿ ಸ್ಕ್ರೀನ್ ಚಿಕ್ಕದಾಗಿದೆ, ಬಟ್ ಬೇರೆ ಎಲ್ಲೂ ಸಿಕ್ಕಿಲ್ಲ, ನಾವೇನ್ ಮಾಡೋದು. ಸೊ ಅದಕ್ಕೆ ಅಲ್ಲೇ ದೂರ ಇರುತ್ತೆ ಎಲ್ಲ ಅಂದ್ರೆ ನೈಟ್ ಬೇರೆ, ಇವಾಗ ಸಾಯಂಕಾಲ. ಮಧ್ಯಾಹ್ನ ಪ್ಲಾನ್ ಮಾಡಿದ್ವಿ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಮಧ್ಯಾಹ್ನ ಯಾವ್ದು ಇದ್ದಿಲ್ಲ, 6:15 ಒಂದಿತ್ತು. ಆದ್ರೆ ನಾವು 7:20 ಹೋಗೋಣ ಅಂದ್ರೆ 7:20 ಹೋಗ್ತೇವೆ. ಆಮೇಲೆ ಮಮ್ಮಿ ಬಂದು ಇಂಗ್ಲಿಷ್ ಬೇಡ, ಸರಿಯಾಗಿ ಅರ್ಥ ಆಗಲ್ಲ ಅಂತ ಹೇಳ್ತಿದ್ರ, ಹಿಂದಿ ಮಾಡಿದ್ವಿ. ಆಮೇಲೆ ನಾನು ಹೇಳಿದೆ ಕನ್ನಡ ಅಲ್ಲಿದೆ, ಕನ್ನಡಲ್ಲಿ ಹೋಗೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ನಾನು ಕಾಮಿಡಿ ಮಾಡ್ತಿದ್ದೆ, ಕಾರ್ಟೂನ್ ತರ ಇರುತ್ತೆ ಅಂತ ಅಂದ್ಬಿಟ್ಟು. ಕನ್ನಡ ಅಲ್ಲಿ ಬಂದ್ಬಿಟ್ಟು ನಾರ್ಮಲ್ ಥಿಯೇಟರ್ ಇಲ್ಲೆಲ್ಲ ಇರುತ್ತಲ್ಲ ಅಲ್ಲಿತ್ತು. ಸೊ ಅಲ್ಲಿ ಏನಕ್ಕೆ ಬೇಡ ಅಂತ ಅಂದ್ಬಿಟ್ಟು ಇಂಗ್ಲಿಷ್ಗೆ ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗೋಣ. ಅರ್ಥ ಆಗುತ್ತೆ ಎಲ್ಲ ಗೊತ್ತಿಲ್ಲ, ಯಾಕಂದ್ರೆ ಫಾರಿನ್ ಲ್ಯಾಂಗ್ವೇಜಸ್ ಅಂದ್ರೆ ಹೊಸ ಹೊಸ ವರ್ಡ್ ಯೂಸ್ ಮಾಡ್ತಾರೆ ಅರ್ಥ. ನಮ್ಗೆ ಇಂಗ್ಲಿಷ್ ಮೂವೀಸ್ ನೋಡಿ ನೋಡಿ ಅಭ್ಯಾಸ ಇದೆ ಅಂತಂದ್ರೆ ಆಮೇಲೆ ಅದು ತುಂಬಾ ಫಾಸ್ಟ್ ಆಗಿ ಮಾತಾಡ್ತಾರೆ. ಗೊತ್ತಾಗಲ್ಲ. ಸೊ ಬನ್ನಿ ಇವಾಗ ಹೋಗೋಣ. ಯಾಕಂದ್ರೆ ನಾನು ಪ್ರತಿ ರಾತ್ರಿ ಮಲಗಕ್ಕಿಂತ ಮುಂಚೆ ವೀಕೋ ಟರ್ಮರಿಕ್ ಕ್ರೀಮ್ ಯೂಸ್ ಮಾಡ್ತೀನಿ. ಚಂದನದ ಗುಣಗಳು ರಾತ್ರಿ ತ್ವಚೆನ ರಿಪೇರ್ ಮಾಡಿ ಬೆಳಗಾಗೋ ಹೊತ್ತಿಗೆ ಹೆಲ್ತಿ ಆಗುತ್ತೆ. ವೀಕೋ ಟರ್ಮರಿಕ್ ಕ್ರೀಮ್ ತ್ವಚೆಗೆ ನೀಡಿ ಹೆಲ್ತಿ ಹೊಳಪು. ವೀಕೋ ಟರ್ಮರಿಕ್ ಸ್ಕಿನ್ ಕ್ರೀಮ್ ತ್ವಚೆ ಹೆಂಗಿದೆ ಮಾಡ್ ಬಿಚಾರ. ಅವ್ರೇನೋ ಗಲಾಟೆ ಮಾಡಿದ್ರೆ ಹೆಸರು ಗಲಾಟೆ ಗಲಾಟೆ ಅಂತ ತಲೆ ಮೇಲೆ ಕೂತ್ತಿದ್ದೀವಿ. ನಂಗೆ ನಿದ್ದೆ ಬರ್ತಾ ಇದೆ, ಪಿಕ್ಚರ್ ಬೋರಿಂಗ್ ಆಗಿದೆ.
ಇರಲ್ಲಪ್ಪ, ಆಮೇಲೆ ನನ್ನ ಬಗ್ಗೆ ಏನಾದ್ರು ಅನ್ಕೋತೀರಾ? ಹೇಗಿತ್ತು ಮೂವಿ? ಚೆನ್ನಾಗಿತ್ತು. ಸ್ಟಾರ್ಟಿಂಗಲ್ಲಿ ಬರಾಯ್ತು, ಎಂಡಿಂಗ್ ಆಗ ಚೆನ್ನಾಗಿ ಲಾಸ್ಟ್ ಅಲ್ಲಿಂದ ಮಾಡಿದೆ. ನನ್ಗೆ ಲಾಸ್ಟ್ ಅಲ್ಲಿ ಏನಾಯ್ತು ಅಂತಲೇ ಗೊತ್ತಿಲ್ಲ. ಸೊ ವಾಶ್ರೂಮ್ ಹೋಗುತ್ತೆ, ವಾಶ್ರೂಮ್ ಬಿಡು ಹೋಗಿ ಮುಂದಕ್ಕೆ ಹೋಗಿ ಬಿಡು ಹೋಗು ಮುಂದಕ್ಕೆ ಮಮ್ಮಿನ ಕೇಳ್ತೀನಿ. ಮಮ್ಮಿ ಹೇಗಿತ್ತು? ಚೆನ್ನಾಗಿತ್ತು. ಅಜ್ಜಿ ಕೇಳ್ತೀನಿ, ಏನು ಹೆಂಗಿತ್ತು? ಸೂಪರ್ ಸೂಪರ್ ಆಗಿತ್ತ? ಪರವಾಗಿಲ್ಲ, ಚೆನ್ನಾಗಿಲ್ಲ. ದೀಕ್ಷಾ ಮಲ್ಕೊಂಡಿದ್ದು ಒಂದು ಸ್ವಲ್ಪ ಹೊತ್ತು. ಇಲ್ಲ, ಓಕೆ ಬನ್ನಿ. ಪಾಪ್ಕಾರ್ನ್ ಹೆಂಗಿತ್ತು? ಅಷ್ಟೇ, ಇವಾಗ ಏನು ಊಟ ಇಲ್ಲ. ಪಾಪ್ಕಾರ್ನ್ ಊಟ ಅಲ್ವಾ ದೀಕ್ಷಾ? ಪಾಪ್ಕಾರ್ನೇ ಊಟ. ಹೇಗಾದ್ರೆ ಇವಾಗ ನೈಟ್ ಆಗಿದೆ, ಎಷ್ಟು ಟೈಮ್? ಇವಾಗ ಆಯ್ತು 11:00 ಹತ್ತಿರ, 11:00 ಆಗ್ತಿದೆ. ಮನೆಗೆ ಹೋಗ್ಬೇಕು 10:00. 10:30 ಆಗಿರುತ್ತೆ, 10:30 ಆ ಥರ ಆಗಿದೆ. ನಾ ಫಸ್ಟು ಇಂಟರ್ವಲ್ಲೇ ಇದ್ದ ಅಂತ ಅಂದ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಫೋನಲ್ಲಿ ಬಂದ್ಬಿಟ್ಟು 1 hour ಅಂತ ಇತ್ತು. ನೋಡಿದ್ರೆ 3 hours, 3.5 hours ಏನು. ಸೊ ಆಮೇಲೆ ನಾನು ಜಾಸ್ತಿ ಏನು ವಿಡಿಯೋ ತೆಗಿಯಕ್ ಹೋಗಿಲ್ಲ, ಯಾಕಂದ್ರೆ ತಿರ್ಗಾ ಕಾಪಿರೈಟ್ಸ್ ಆಗ್ತಿದೆ. ಯಾರಾದ್ರೂ ಶೇಕ್ ಆಗ್ತಿದೆ ನನ್ನಂತ ಮಾಡಿರ್ತಾನೆ. ಅದೇ ನಮಗೂ. ಸೊ ಏನಂದ್ರೆ ನಾನು ಜಾಸ್ತಿ ವಿಡಿಯೋ ತೆಗ್ದಿಲ್ಲ, ಯಾಕಂದ್ರೆ ಕಾಪಿ ರೈಟ್ಸ್ ಹಾಕ್ಬಿಟ್ಟು ಹೆಂಗೆ ಗಂಧದ ಗುರಿದ್ದು ಹಾಕಿದಾಗ ಕಾಪಿ ರೈಟ್ಸ್ ಬಂದ್ಬಿಟ್ಟಿತ್ತು. ಸೊ ನನಗೆ ಟೆನ್ಷನ್ ಆಗ್ಬಿಡುತ್ತೆ ಕಾಪಿ ರೈಟ್ ಬಂದ್ಬಿಟ್ರೆ ಏನು ಮಾಡೋದೇನು ಅಂತ. ಅದಕ್ಕೆ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೆಗಿಯೋಕೆ ಹೋಗಿಲ್ಲ. ಮೂವಿ ಚೆನ್ನಾಗೇ ಇದೆ. ನೀವು ಇನ್ನೇನು ಒಂದು ಸ್ವಲ್ಪ ತಿಂಗಳ ಟಿ ವಿಯಲ್ಲೇ ಹಾಕ್ತಾರೆ. ಜಾಸ್ತಿ ಬರಲ್ಲ, ಯಾಕಂದ್ರೆ ಟಿ ವಿಯಲ್ಲಿ ಹಾಕ್ತಾರೆ. ಏನು ಒಂದು ವಾರಕ್ಕೆ ಟಿ ವಿಯಲ್ಲಿ ಹಾಕ್ತಾರೆ, ಸುಮ್ಮನೆ ಏನು ಕಾಸು ಖರ್ಚು ಮಾಡ್ಕೊಂಡು. ಸರಿ, ಪಾಪ್ಕಾರ್ನ್ ತಿನ್ನಕ್ಕೆ ಮಾತ್ರ ಪಾಪ್ಕಾರ್ನ್ ತಿನ್ನಕ್ಕಂತ ಬರ್ತೀನಿ. ವಿಡಿಯೋ ಇಷ್ಟನೇ, ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಕೀಪ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ.